ಹಿಂದಿನ ವಿಡಿಯೋದಲ್ಲಿ ಹಂಸಧ್ವನಿ ರಾಗದ ಜತಿಸ್ವರದ ಬಗ್ಗೆ ಸರಳವಾಗಿ ವಿವರವಾಗಿ ತಿಳಿಸಿದ್ದೀನಿ. ಅದೇ ಥರ ಈಗ ಕಲ್ಯಾಣಿ ರಾಗದ ಜತಿಸ್ವರ ನೋಡೋಣ. ಈ ಕಲ್ಯಾಣಿ ರಾಗದ ವಿವರ ಕಮಲ ಜಾದಳ ಗೀತೆಯ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇಲ್ಲೂ ಕೂಡ ಗೀತೆಗಳಲ್ಲಿರುವಂತೆ ಸಾಹಿತ್ಯದ ಸಾಲುಗಳಿಲ್ಲ. ಕಲ್ಯಾಣಿ ರಾಗದ ಸ್ವರಗಳನ್ನು ಆದಿತಾಳದ ಚೌಕಟ್ಟಿನಲ್ಲಿ ಹಾಡಿನ ರೂಪದಲ್ಲಿ ಕಲಿಬೇಕಾಗತ್ತೆ. ಇದೇ ಕಾನ್ಸೆಪ್ಟ್ನಲ್ಲಿ ಒಂದೊಂದು ಆವರ್ತದಲ್ಲಿ ವಿಭಿನ್ನವಾಗಿ ಸ್ವರ ಸಂಚಾರ ಮಾಡಿರ್ತಾರೆ. ಇಂಥ ಜತಿ ಸ್ವರಗಳು ಸರಳೆ ವರಸೆ, ಜಂಟಿ ವರಸೆ, ಅಲಂಕಾರ ಮುಂತಾದ ಸ್ವರಾಭ್ಯಾಸಗಳ ಅಡ್ವಾನ್ಸ್ ರೂಪ. ಆದ್ದರಿಂದ ಆರಂಭದ ಸ್ವರಾಭ್ಯಾಸಗಳನ್ನು ಆಗಾಗ ಮಾಡ್ತಾ ಇರಬೇಕು. ಈಗ ಪ್ರತಿ ಆವರ್ತದ ಸ್ವರಗಳನ್ನು ಬಿಡಿ ಬಿಡಿಯಾಗಿ ಹೇಳ್ತೀನಿ. ಪಲ್ಲವಿಯ ಆವರ್ತ ಸಾನಿದ ಪಾಮ ಪಗಮ ಪ ಸಾನಿದ ಪಮಗಮ ಪದನಿ. ಕರ್ನಾಟಕ ಸಂಗೀತ ಪಠ್ಯಪುಸ್ತಕದಲ್ಲಿ ಸಂಗೀತ ಸ್ವರಗಳನ್ನು ದೀರ್ಘವಾಗಿ ಎಳೆಯುವ ಕಡೆ ಅಲ್ಪವಿರಾಮ ಅಥವಾ ದೀರ್ಘ ಚಿಹ್ನೆ ಬಳಸಿದ್ದಾರೆ. ನಿಮಗೆ ಇದೇ ಅಭ್ಯಾಸವಿದ್ದರೆ ಹಾಗೆ ಬರ್ಕೊಳ್ಬೋದು. ನಾವು ಅನೇಕ ಸ್ವರಪ್ರಸ್ತಾರ ವಿಡಿಯೋಗಳಲ್ಲಿ ಈಸಿ ಅಂಡರ್ಸ್ಟ್ಯಾಂಡಿಂಗ್ಗೆ ಎಸ್ ಚಿಹ್ನೆ ಬಳಸಿದ್ರಿಂದ ಮುಂದಿನ ವಿಡಿಯೋಗಳಲ್ಲೂ ಇಂಥ ಕಡೆ ಎಸ್ ಚಿಹ್ನೆಯ ಬಳಕೆಯನ್ನು ಕಂಟಿನ್ಯೂ ಮಾಡ್ತೀವಿ. ಇದೇ ಥರ ಸ ಪ ಮುಂತಾದ ಸ್ವರಗಳು ಎರಡು ಮಾತ್ರಾಕಾಲದ ದೀರ್ಘ ಸ್ವರಗಳಾಗಿರೋದ್ರಿಂದ ಹೀಗೂ ಬರ್ಕೊಳ್ಬೋದು. ಈಗ ಅನುಪಲ್ಲವಿಯ ಆವರ್ತ ಸಾನಿದ ಪದ ನೀ ದ ಪ ಮ ಪದ ದ ಪ ಮ ಗ ಮ ಪ ಗ ಮ ಪದ ನೀ. ಈಗ ಮೊದಲ ಚರಣದ ಎರಡು ಆವರ್ತಗಳು. ಮೊದಲ ಆವರ್ತ ಸಾ ರಿ ಸ ನಿ ದ ಪದ ನೀ ಸದಾನಿ ದದ ಪ ಪ ಮ ಮ ಗ ಮ. ಎರಡನೇ ಆವರ್ತ ಪ ದ ಪ ದ ಪ ಪ ಮ ಮ ಗ ಗ ರಿ ರಿ ಸ ರಿ ಸ ಗ ರಿ ಗ ಮ ಪ ದ ನಿ. ಈಗ ಪಲ್ಲವಿ ಹಾಡಿ ಎರಡನೇ ಚರಣ ಪ್ರಾರಂಭ ಮಾಡಬೇಕು. ಎರಡನೇ ಚರಣ ಮೊದಲ ಆವರ್ತ ಸ ರಿ ಗ ರಿ ಸ ನಿ ದ ನಿ ಸ ನಿ ದ ಪ ಮ ಪ ದ ನಿ ಸ ನಿ ದ ಪ ಮ ಪ ದ ಪ ಪ ಮ ಗ ಮ. ಎರಡನೇ ಆವರ್ತ ಪ ದ ಪ ಮ ಗ ರಿ ಗ ಮ ಪ ಮ ಗ ರಿ ಸ ರಿ ಗ ಮ ಗ ರಿ ಸ ನಿ ದ ಪ ದ ನಿ ಸ ರಿ ಗ ರಿ. ಮೂರನೇ ಆವರ್ತ ರಿ ಸ ಗ ರಿ ಪ ಮ ಧ ಪ ಗ ಮ ಪ ದ ನಿ ಸ ರಿ ಗ ನಿ ಸ ರಿ ದ ನಿ ಸ ಪ ದ ನಿ ಮ ಪ ದ ನಿ. ನಾಲ್ಕನೇ ಆವರ್ತ ರಿ ಸ ಸ ನಿ ದ ದ ಪ ಪ ಮ ಗ ಮ ಪ ದ ನಿ ಸ ಸ ಪ ಪ ಸ ನಿ ದ ಪ ಮ ಗ ಮ ಪ ದ ನಿ. ಯಥ ಪ್ರಕಾರ ಮತ್ತೆ ಪಲ್ಲವಿ ಹಾಡಿ ಎಂಡ್ ಮಾಡಬೇಕು. ಈಗ ಆದಿತಾಳ ಕ್ರಿಯೆಯೊಂದಿಗೆ ಕಲ್ಯಾಣಿ ರಾಗದ ಜತಿಸ್ವರ. ತಾಳದ ಬಗ್ಗೆ ಎರಡು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋ ನೋಡದೇ ಇದ್ದವರು ಅಥವಾ ಆದಿತಾಳದ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು ಅನ್ನೋರು ಈ ಹಂತದಲ್ಲಿ ಅವನ್ನು ವೀಕ್ಷಿಸಿ ಅರ್ಥ ಮಾಡಿಕೊಂಡ್ರೆ ಹಾಗೂ ನಾನು ಹಾಕೋ ತಾಳವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಸುಲಭವಾಗಿ ಪ್ರಾಕ್ಟೀಸ್ ಮಾಡ್ಬೋದು.
ಆದಿ ತಾಳ ಅಂದರೆ 8 ಅಕ್ಷರಕಾಲಗಳ ಹೆಚ್ಚಾಗಿ ಬಳಸುವ ಮಹತ್ವದ ತಾಳ. ಇಲ್ಲಿ ಪ್ರತಿ ಆವರ್ತದಲ್ಲಿ ಒಟ್ಟು 32 ಅಕ್ಷರಗಳು ಬರುತ್ತೆ. ಹೀಗೆ ಕೌಂಟ್ ಮಾಡುವಾಗ ಸ್ವರಗಳನ್ನು ಮಾತ್ರ ಲೆಕ್ಕಕ್ಕೆ ತಗೋಬಾರ್ದು, ದೀರ್ಘ ಮಾಡಿ ಹಾಡುವ ಚಿಹ್ನೆಗಳನ್ನು ಪರಿಗಣಿಸಬೇಕು. ಎಲ್ಲವನ್ನು ಡಿಸ್ಪ್ಲೇನಲ್ಲಿ ನೀಟಾಗಿ ಅರೇಂಜ್ ಮಾಡಿದ್ದೀವಿ. ಈ ಒಟ್ಟು 32 ಅಕ್ಷರಗಳನ್ನು ಆದಿತಾಳದ ನಿರ್ದಿಷ್ಟ 8 ಅಕ್ಷರ ಕಾಲಗಳಿಗೆ ಹಂಚಿಕೆ ಮಾಡಿದರೆ ಪ್ರತಿ ಅಕ್ಷರ ಕಾಲದಲ್ಲಿ 4 ಅಕ್ಷರಗಳಿರುತ್ತವೆ. ಸಾನಿದ ಪಮ ಪಗ ಮಾಪ ಸಾನಿದ ಪಮ ಗ ಮ ಪದನಿ ಸಾನಿದ ಪಮ ಪಗ ಮಾಪ ಸಾನಿದ ಪಮ ಗ ಮ ಪದನಿ ಸಾನಿದ ಪದನಿ ನಿದ ಪಮ ಪದ ದ ಪಮ ಗ ಮ ಪ ಗ ಮ ಪದನಿ ಸಾನಿದ ಪದನಿ ನಿದ ಪಮ ಪದ ದ ಪಮ ಗ ಮ ಪ ಗ ಮ ಪದನಿ ಸಾನಿದ ಪಮ ಪಗ ಮಾಪ ಸಾನಿದ ಪಮ ಗ ಮ ಪದನಿ ಸಾನಿದ ದ ಪದ ನೀ ಸದಾನಿದ ದ ಪ ಪ ಮ ಮ ಗ ಮ ಪ ದ ಪ ದ ಪ ಪ ಮ ಮ ಗ ಗ ರಿ ರಿ ಸ ಗ ರಿ ಗ ಮ ಪದನಿ ಸಾನಿದ ದ ಪದ ನೀ ಸದಾನಿದ ದ ಪ ಪ ಮ ಮ ಗ ಮ ಪ ದ ಪ ದ ಪ ಪ ಮ ಮ ಗ ಗ ರಿ ರಿ ಸ ಗ ರಿ ಗ ಮ ಪದನಿ ಸಾನಿದ ಪ ಮ ಪ ಗ ಮ ಪ ಸಾನಿದ ಪ ಮ ಗ ಮ ಪದನಿ ಸಾ ರಿ ಸಾನಿದ ನಿ ಸಾನಿದ ಪ ಮ ಪದ ನಿ ಸಾನಿದ ಪ ಮ ಪದ ಪ ಪ ಮ ಗ ಮ ಪ ದ ಪ ಮ ಗ ರಿ ಗ ಮ ಪ ಮ ಗ ರಿ ಸ ರಿ ಗ ಮ ಗ ರಿ ಸಾನಿದ ಪದ ನಿ ಸ ರಿ ಗ ರಿ ರಿ ಸ ಗ ರಿ ಪ ಮ ಧ ಪ ಗ ಮ ಪದನಿ ಸ ರಿ ಗ ನಿ ಸ ರಿ ದ ನಿ ಸ ಪದನಿ ಮ ಪದನಿ ರಿ ಸ ಸಾನಿದ ದ ಪ ಪ ಮ ಗ ಮ ಪದನಿ ಸ ಸ ಪ ಪ ಸಾನಿದ ಪ ಮ ಗ ಮ ಪದನಿ ಸ ರಿ ಗ ರಿ ಸಾನಿದ ನಿ ಸಾನಿದ ಪ ಮ ಪದ ನಿ ಸಾನಿದ ಪ ಮ ಪದ ಪ ಪ ಮ ಗ ಮ ಪ ದ ಪ ಮ ಗ ರಿ ಗ ಮ ಪ ಮ ಗ ರಿ ಸ ರಿ ಗ ಮ ಗ ರಿ ಸಾನಿದ ಪದ ನಿ ಸ ರಿ ಗ ರಿ ರಿ ಸ ಗ ರಿ ಪ ಮ ಧ ಪ ಗ ಮ ಪದನಿ ಸ ರಿ ಗ ನಿ ಸ ರಿ ದ ನಿ ಸ ಪದನಿ ಮ ಪದನಿ ರಿ ಸಾನಿದ ದ ಪ ಪ ಮ ಗ ಮ ಪದನಿ ಸ ಸ ಪ ಪ ಸಾನಿದ ಪ ಮ ಗ ಮ ಪದನಿ ಸಾ ನೀದ ಪ ಮ ಪ ಗ ಮ ಪ ಸಾನಿದ ಪ ಮ ಗ ಮ ಪದನಿ ಸಾ ನೀದ ಪ ಮ ಪ ಗ ಮ ಪ ಸಾನಿದ ಪ ಮ ಗ ಮ ಪದನಿ ಸಾ. ಈಗ ಡಿಸ್ಪ್ಲೇ ಮತ್ತು ವಾದ್ಯದೊಂದಿಗೆ ಕಲ್ಯಾಣಿ ಜತಿಸ್ವರ. ಧನ್ಯವಾದಗಳು.